ನಮಸ್ತೆ. ಇವತ್ತಿನ ಬುಲೆಟಿನ್ ನ್ಯೂಸ್ಗೆ ಸ್ವಾಗತ. ನಾನು ಸಿದ್ಧಾರ್ಥ್ ಸೇಡಾ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿ ಜಿಲ್ಲೆಯಾದ್ಯಂತ ಸಂಭ್ರಮದಿಂದ ಶಿಕ್ಷಕರ ದಿನಾಚರಣೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ. ವಿವಿಧೆಡೆ ವಿದ್ಯಾರ್ಥಿಗಳಿಂದ ಶಿಕ್ಷಕರಿಗೆ ಸನ್ಮಾನ. ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಆದ ಅನ್ಯಾಯ ಸರಿಪಡಿಸಿ. ಸೆಪ್ಟೆಂಬರ್ 17ರಕ್ಕಿಂತ ಒಂದು ದಿನ ಮುಂಚಿತವಾಗಿ ಸಚಿವ ಸಂಪುಟ ಸಭೆ ನಡೆಸಿ. ಕಲಬುರಗಿಯಲ್ಲಿ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ MS ಪಾಟೀಲ್ ನರಿಬೋಳ್ ಆಗ್ರಹ. ರೈತ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯ. ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರೈತ ಪರ ಸಂಘಟನೆಗಳಿಂದ ಪ್ರತಿಭಟನೆ. ಕಲಬುರಗಿ ಜಿಲ್ಲೆಯಲ್ಲಿ ಉದ್ದು ಖರೀದಿ ಕೇಂದ್ರಗಳನ್ನು ಅತಿ ಶೀಘ್ರದಲ್ಲಿ ನಿರ್ಮಿಸಲು ಆಗ್ರಹ. ಇದೀಗ ವಾರ್ತೆಗಳ ವಿವರ. ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಆದ ಅನ್ಯಾಯ ಸರಿಪಡಿಸಿ. ಕಲಬುರಗಿಯಲ್ಲಿ ಸೆಪ್ಟೆಂಬರ್ 17ರಕ್ಕಿಂತ ಒಂದು ದಿನ ಮುಂಚಿತವಾಗಿ ಸಚಿವ ಸಂಪುಟ ಸಭೆ ನಡೆಸಲು ಸುದ್ದಿಗೋಷ್ಠಿಯಲ್ಲಿ MS ಪಾಟೀಲ್ ನರಿಬೋಳು ಆಗ್ರಹಿಸಿದ್ದಾರೆ. ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಮಾಡಿದಂತಹ ನಿರ್ಲಕ್ಷ್ಯ ಇಲ್ಲಿಯವರೆಗೂ ಆಗಿರಲಿಲ್ಲ ಎನ್ನಬಹುದು. ವಿಶೇಷವಾಗಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಹೈದರಾಬಾದ್ ಕರ್ನಾಟಕ ಮೇಲೆ ವಿಶೇಷವಾದ ಪ್ರೀತಿ, ಕಾಳಜಿ, ಅಭಿಮಾನ ಉಳ್ಳವರು. ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಾಗ ಕಲಬುರಗಿಯಲ್ಲಿ ಎರಡು ಬಾರಿ ಸಚಿವ ಸಂಪುಟ ಸಭೆ ನಡೆಸಿರುವುದಲ್ಲದೆ ಕಲಬುರಗಿಗೆ ಹೆಚ್ಚು ಬಾರಿ ಭೇಟಿ ನೀಡಿ ಈ ಪ್ರದೇಶದ ಮೇಲಿರುವ ಕಾಳಜಿ ತೋರಿಸಿದ್ದಾರೆ. ಹಾಗೆಯೇ ನಮ್ಮ ಭಾಗದಲ್ಲಿ ಸೆಪ್ಟೆಂಬರ್ 17 ವಿಮೋಚನಾ ದಿನಾಚರಣೆಯ ಅಂಗವಾಗಿ ಈ ಭಾಗದ ಕುಂದುಕೊರತೆಯನ್ನು ಆಲಿಸಲು ಸೆಪ್ಟೆಂಬರ್ 17ರಕ್ಕಿಂತ ಒಂದು ದಿನ ಮುಂಚಿತವಾಗಿ ಸಚಿವ ಸಂಪುಟ ಸಭೆ ಕಲಬುರಗಿಯಲ್ಲಿ ನಡೆಯಬೇಕು ಎಂದು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ವಿನೋದ್ ಕುಮಾರ್ ಜನವರಿ, ವೀರೇಂದ್ರ ಮಂಠಾಳೆ ಸೇರಿದಂತೆ ಅನೇಕರು ಪಾಲ್ಗೊಂಡರು. ಸಮ್ಮಿಶ್ರ ಸರ್ಕಾರ ಬಿದ್ದ ನಂತರ ಆವಾಗ ಈ ಭಾಗಕ್ಕೆ ನಿರ್ಲಕ್ಷ್ಯ ಅಂದರೆ ಅತಿಯಾದ ನಿರ್ಲಕ್ಷ್ಯ ಆಗಿದೆ. ಇದಕ್ಕೆ ಬಹುಶಃ ಅವರು ವೈಯಕ್ತಿಕ ರಾಜಕೀಯ ಕಾರಣಗಳು ಹಲವಾರು ಇರಬಹುದು, ಆದರೂ ಕೂಡ ಈ ಒಂದು ಇಷ್ಟೊಂದು ನಿರ್ಲಕ್ಷ್ಯ ಸಲ್ಲ ಅನ್ನತಕ್ಕಂಥದ್ದು ನಮ್ಮ ಒಂದು ಆಗ್ರಹ ಆಗಿದೆ. ಆ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಆದರೂ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಒಂದು ಹೆಚ್ಚಿನ ಪ್ರಾತಿನಿಧ್ಯವನ್ನು ಸಚಿವ ಸಂಪುಟದಲ್ಲಿ ನೀಡಬೇಕು. ಮತ್ತು ವಿಶೇಷವಾಗಿ ಈ ಭಾಗದ ಸ್ವಾತಂತ್ರ್ಯ ದಿನಾಚರಣೆ ಏನು ಸೆಪ್ಟೆಂಬರ್ 17 ವಿಮೋಚನಾ ದಿನಾಚರಣೆಗೆ ಮುಖ್ಯಮಂತ್ರಿಗಳು ಬರಬೇಕಾದ್ರೆ ಒಂದು ದಿವಸ ಮುಂಚೆ ಬಂದು ಇಲ್ಲಿ ಒಂದು ಸಂಪುಟ ಸಭೆಯನ್ನು, ಯಾಕಂದ್ರೆ ಅವರು ಎರಡು ಬಾರಿ ಮಾಡಿದ್ದಾರೆ, ಅದಕ್ಕಾಗಿ ಇದು ನಾವು ಅವ್ರಿಗೆ ಆಗ್ರಹ ಏನಂದ್ರೆ ನೀವು ಒಂದು ಒಂದು ಈ ಭಾಗಕ್ಕೆ ಒಂದು ಹೆಚ್ಚಿನ ಪ್ರಾತಿನಿಧ್ಯ ಒಂದು ಪ್ರೀತಿ ಕಳೆದು ತೋರಿಸಿದ್ರೆ ಈ ಬಾರಿ ಕೂಡ 16ರಂದು ತಾವು ಮತ್ತು ತಮ್ಮ ಸಚಿವ ಸಂಪುಟ ಸಹೋದ್ಯೋಗಿಗಳು ಮತ್ತು ಇಡೀ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ 131ನೇ ಜನ್ಮ ದಿನಾಚರಣೆಯನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಸರ್ಕಾರಿ ಶಿಕ್ಷಕ ಹಾಗೂ ಶಿಕ್ಷಕಿಯರು ತರಬೇತಿ ಸಂಸ್ಥೆಯಲ್ಲಿ ಆಚರಣೆ ಮಾಡಿದರು. ಕಲಬುರಗಿ ನಗರದ ದರ್ಗಾ ರಸ್ತೆಯಲ್ಲಿ ಇರುವ ಸರ್ಕಾರಿ ಶಿಕ್ಷಕ ಹಾಗೂ ಶಿಕ್ಷಕಿಯರ ತರಬೇತಿ ಸಂಸ್ಥೆಯಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಮುಖ್ಯ ಅತಿಥಿಗಳಿಂದ ಪೂಜೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕರುಣಾಮಯಿ ಕ್ಯಾನ್ಸರ್ ತಜ್ಞರು ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ, ನಿವೃತ್ತ ನಿರ್ದೇಶಕರು ಕಿದ್ವಾಯ್ ಆಸ್ಪತ್ರೆ ಬೆಂಗಳೂರು, ಇವರು ಕಾರ್ಯಕ್ರಮ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ನಾಗರತ್ನ ದೇಶಮಾನೆ, ಜಹೇದ್ ಬೇಗಂ, ಪಂಚಶೀಲಾ ಬೇರ್ನಾಳ್ ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮಾಡಿ ನಿಮಗೆ ಬಿಡೋದೇ ಇಲ್ಲ, ನಾನು ನಿಮಗೆ ಬಿಡೋದೇ ಇಲ್ಲ. ಸೊ ನನಗೆ ಗೊತ್ತದ ಅದು ಹಿಡನ್ ಅಜೆಂಡಾ. ನಾಗೊಂದು ಮತ್ತೆ ಇದು ಡಾಕ್ಟರ್ ಕಲಾಂ ಅವ್ರ ಬುಕ್ ನೀವು ಓದಲೇಬೇಕು. ಡಾಕ್ಟರ್ ಕಲಾಂ ಅವರು ಮತ್ತೆ ಯೋಗ ಗುರುಗಳು ಬಂದಿದ್ದಾರೆ, ಯೋಗ ಕಲಿಬೇಕು ನೀವೆಲ್ಲ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಗೊತ್ತಾ, ಯೋಗದಿಂದ ಡಿಸೀಸ್ಗಳು ಬರೋದಿಲ್ಲ, ಡಿಸೀಸ್ ಪ್ರಿವೆನ್ಷನ್ ಆಗ್ತದೆ, ಎಂಥ ಕಾಯಿಲೆ ಕೂಡ ಸರಿ ಹೋಗ್ತದೆ, ಮತ್ತು ನಮ್ಮದು ಮೈಂಡ್ ಎಲ್ಲ ಬ್ಯಾಲೆನ್ಸ್ ಆಗ್ತದೆ. ಮೇಡಮ್ ಅದು ಒಂದು ಪ್ರಾಜೆಕ್ಟ್ ಹಾಕೋಬೇಕು, ಅದು ಹೆಲ್ಪಿಗೆ ಬರುತ್ತೆ, ಅದು ತುಂಬ ಹೆಲ್ಪ್ ಆಗ್ತದೆ. ರೈತ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರೈತ ಪರ ಸಂಘಟನೆಗಳಿಂದ ಪ್ರತಿಭಟನೆಯನ್ನು ಮಾಡಲಾಯಿತು. ಕಲಬುರಗಿ ಜಿಲ್ಲೆಯಲ್ಲಿ ಉದ್ದು ಖರೀದಿ ಕೇಂದ್ರಗಳನ್ನು ಅತಿ ಶೀಘ್ರದಲ್ಲೇ ನಿರ್ಮಿಸಬೇಕು. ರೈತ ಸಂಘಟಿತ ಹಾಗೂ ಯೋಜನಾ ಕಾರ್ಮಿಕರಿಗೆ ಮಾಸಿಕ ವೇತನ ನೀಡಬೇಕು. ಇನ್ನಿತರ ಬೇಡಿಕೆಗಳನ್ನು ಆಗ್ರಹಿಸಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘ, ಜಿಲ್ಲಾ ಸಮಿತಿ, ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಜಿಲ್ಲಾ ಸಮಿತಿ, ಕರ್ನಾಟಕ ಪ್ರಾಂತ್ಯ ಕೃಷಿ ಕೂಲಿಕಾರರ ಸಂಘ, ಜಿಲ್ಲಾ ಸಮಿತಿ ಸೇರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿ ಶಾಂತ್ ಗಂಕೆ ಅವರು ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದರು. ಈ ಪ್ರತಿಭಟನೆಯಲ್ಲಿ ಷಣ್ಬಸಪ್ಪ ಮಮಶೆಟ್ಟಿ ಸೇರಿದಂತೆ ಅನೇಕರು ಪಾಲ್ಗೊಂಡರು.
ಸರ್ಕಾರ ಕಾರ್ಮಿಕರ ಕಾನೂನುಗಳನ್ನು ತಿದ್ದುಪಡಿ ಮಾಡ್ತಾ ಇದೆ, ರೈತರು ಬೆಳೆದ ಬೆಂಬಲ ಬೆಲೆ ಸಿಗ್ತಾ ಇಲ್ಲ, ಅಸಂಘಟಿತ ವಲಯದಲ್ಲಿ ದುಡಿತಕ್ಕಂಥ ಕಾರ್ಮಿಕರಿಗೆ ಇವತ್ತು ಭಾರತ ಕಾರ್ಮಿಕ ಸಮ್ಮೇಳನದಲ್ಲಿ ಅಸಂಘಟಿತ ವಲಯದಲ್ಲಿ ದುಡಿತಕ್ಕಂಥ ಕಾರ್ಮಿಕರಿಗೆ ಕಾರ್ಮಿಕರೆಂದು ಪರಿಗಣನೆ ಮಾಡಬೇಕು ಮತ್ತು ಕನಿಷ್ಠ ಬೆಲೆ ಏರಿಕೆ ಪರಿಸ್ಥಿತಿಯಲ್ಲಿ 18,000 ಕನಿಷ್ಠ ಕೂಲಿ ಕೊಡಬೇಕಂತೇಳಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಭಾರತ ಕಾರ್ಮಿಕ ಸಮ್ಮೇಳನದಲ್ಲಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ರಿಕಮೆಂಡ್ ಮಾಡಿದೆ, ಅದು ಜಾರಿಯಾಗಿಲ್ಲ. ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಇವತ್ತು ಕನಿಷ್ಠ ಕೂಲಿ ICDA ಸ್ಕೀಮಿಗೆ ಕೇಂದ್ರ ಸರ್ಕಾರ ಬಜೆಟ್ ಕಡಿತ ಮಾಡಿದೆ ಮತ್ತು ಅಂಗನವಾಡಿ ಕೇಂದ್ರಗಳನ್ನು ಇವತ್ತು LKG UKG ತರುವ ಮುಖಾಂತರ 48 ವರ್ಷಗಳಿಂದ ಬಂದಂತಹ ICDA ಸ್ಕೀಮ್ ಅನ್ನು ಬಜೆಟ್ ಕಡಿತ ಮಾಡಿ ಇವತ್ತು ಕೇಂದ್ರ ಸರ್ಕಾರವನ್ನು ಮೊಟಕುಗೊಳಿಸುತ್ತದೆ. ಅದೇ ಥರನೇ ಇವತ್ತು ಜಿಲ್ಲೆಯಲ್ಲಿ ರೈತರು ಬೆಳೆದಂತ ತೊಗರಿ ಉದ್ದು ಅಲಸಂದಿ ಕೇಂದ್ರಗಳನ್ನು ಈ ಜಿಲ್ಲೆಯಲ್ಲಿ ಖರೀದಿ ಕೇಂದ್ರಗಳನ್ನು ಹೋಬಳಿ ಮಟ್ಟದಲ್ಲಿ ಅವರಿಗೆ ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ತೊಗರಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿಸ್ಬೇಕು ಮತ್ತು ಅವ್ರಿಗೆ ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಸಿಗಬೇಕಂತೇಳಿ ಇವತ್ತು ರೈತ ಕಾರ್ಮಿಕರ ವಿರೋಧಿ ನೀತಿ ಅನುಸರಿಸಿ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ರೈತ ಕಾರ್ಮಿಕರು ಒಗ್ಗಟ್ಟಾಗಿ ಕೇಂದ್ರ ಸರ್ಕಾರಕ್ಕೆ ಮನವಿ ಪತ್ರವನ್ನು ಇವತ್ತು ರಾಜ್ಯಾದ್ಯಂತ ಕೊಡ್ತಾ ಇದ್ವಿ, ಇಲ್ಲಿನೂ ಕೂಡ ಕೊಡ್ತಾ ಇದ್ವಿ. ಶಾಂತಾ ಎನ್ ಗಂಟೆ, CIT ಜಿಲ್ಲಾಧ್ಯಕ್ಷ. ಪಟ್ಟಣ ಬಸವೇಶ್ವರ ರೆಸಿಡೆನ್ಸಿಯಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ವಿದ್ಯಾರ್ಥಿಗಳು ಸ್ವಯಂ ಆಡಳಿತ ದಿನಾಚರಣೆಯನ್ನಾಗಿ ಮಲ್ಟಿ ಪರ್ಪಸ್ ಹಾಲ್ನಲ್ಲಿ ಶಿಕ್ಷಕರ ದಿನಾಚರಣೆಯನ್ನ ಮಾಡಿದ್ರು. ಮಂಡ್ಯ ಜಿಲ್ಲೆಯ ಗಾಂಧಿನಗರದ ಅಂಗನವಾಡಿ ಕೇಂದ್ರದಲ್ಲಿ ಹಲ್ಲಿ ಬಿದ್ದ ಆಹಾರ ಸೇವಿಸಿ 10 ಮಕ್ಕಳು ಅಸ್ವಸ್ಥರಾಗಿರುವ ಘಟನೆ ನಡೆದಿದೆ. ಹೌದು, ಮಂಡ್ಯ ಜಿಲ್ಲೆಯ ಗಾಂಧಿನಗರದ ಅಂಗನವಾಡಿ ಕೇಂದ್ರದಲ್ಲಿ ಹಲ್ಲಿ ಬಿದ್ದ ಆಹಾರ ಸೇವಿಸಿ 10 ಜನ ಮಕ್ಕಳ ಪೈಕಿ ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಮಂಡ್ಯ ನಗರದ ಮಿಮ್ಸ್ ಆಸ್ಪತ್ರೆಗೆ ಮಕ್ಕಳನ್ನ ದಾಖಲಿಸಲಾಗಿದೆ. ಮಂಡ್ಯ ಜಿಲ್ಲೆಯ ಪಶ್ಚಿಮ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಪ್ರತಿಭಟನೆ ವೇಳೆ ಟೈರ್ಗೆ ಬೆಂಕಿ ಹಚ್ಚಲು ಕೈ ಕಾರ್ಯಕರ್ತರಿಂದ ಪತ್ರಕರ್ತನ ಬೈಕ್ನಿಂದ ಪೆಟ್ರೋಲ್ ಕಳ್ಳತನ ಮಾಡುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಕಲಬುರಗಿಯಲ್ಲಿ ಖಾಸಗಿ ಚಾನೆಲ್ ವರದಿಗಾರನ ಬೈಕ್ನಿಂದ ಪೆಟ್ರೋಲ್ ಕಳ್ಳತನ ಮಾಡುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಇದೀಗ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಸಾರ್ವಜನಿಕರು ಈ ಕುರಿತು ವ್ಯಂಗ್ಯವಾಡುತ್ತಿದ್ದಾರೆ. ಕಾಂಗ್ರೆಸ್ ಮುಖಂಡ DK ಶಿವಕುಮಾರ್ ಬಂಧನ ಖಂಡಿಸಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ರಾಯಚೂರು ಜಿಲ್ಲೆಯ ಸಿಂಧನೂರ್ ನಗರದಲ್ಲಿ ಪ್ರತಿಭಟನೆಯನ್ನು ನಡೆಸಿದರು. ನಗರದ ಪ್ರವಾಸಿ ಮಂದಿರದಿಂದ ಹೊರಟ ಪ್ರತಿಭಟನೆ ಮೆರವಣಿಗೆ ಗಾಂಧಿ ವೃತ್ತದಲ್ಲಿ ಬಂದು ಪ್ರಧಾನಿ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಬಿಜೆಪಿ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಯುವ ಕಾಂಗ್ರೆಸ್ ಮುಖಂಡ ಆರ್ ವೆಂಕಟೇಶ್ ನಾಯಕ್ ಮಾತನಾಡಿ, ಪ್ರಧಾನಿ ಮೋದಿ ಹಾಗೂ ಬಿಜೆಪಿ ಪಕ್ಷ ಕಾಂಗ್ರೆಸ್ ಮುಖಂಡರನ್ನ ಬಂಧಿಸುತ್ತಾ ಹಿಟ್ಲರ್ ಆಡಳಿತ ನಡೆಸುತ್ತಿದ್ದಾರೆ, ಇದು ಪ್ರಜಾಪ್ರಭುತ್ವದ ವಿರುದ್ಧ ನೀತಿ ಹಾಗೂ ದ್ವೇಷದ ರಾಜಕಾರಣ ಮಾಡುತ್ತಿದ್ದಾರೆ ಎಂದರು. ಯುವ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷರಾದ ಖಾಜಾ ಹುಸೇನ್ ರೌಡ್ ಕುಂದ್, ಮಲ್ಲಿಕಾರ್ಜುನ್ ದಿಗ್ಗಿ, ಮುತ್ರುಜ್ ಹುಸೇನ್, ಸಿಂಹಾದ್ರಿ ದುರ್ಗಪ್ಪ, ಅಮ್ಜದಪ್ಪ, ಪಂಪನಗೌಡ, ಬಸವರಾಜ್, ಮಲ್ಲಿಕಾರ್ಜುನ್ ನಾಡಗೌಡ್ ಸೇರಿದಂತೆ ಇನ್ನಿತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಅಭಿವೃದ್ಧಿ ಬಗ್ಗೆ ಗಮನ ಕೊಡದೆ ವಿರೋಧ ಪಕ್ಷ ನಾಯಕರನ್ನ ಕುರಿತಕ್ಕಂತ ದಮನ ಮಾಡತಕ್ಕಂತ ಕೆಲಸ ಇವತ್ತು ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ನೋಡ್ರಿ, ನಾವೆಲ್ಲ ನೋಡ್ತಾ ಇದೀವಿ, ಉದ್ಯೋಗ ಇಲ್ಲ ಯುವಕರಿಗೆ, ಆರ್ಥಿಕ ಪರಿಸ್ಥಿತಿ ಕುಸಿತ ಹೋಗಿದೆ. ಎಲ್ಲಿ ನೋಡಿದ್ರು ದಲಿತರು, ಹಿಂದುಳಿದರು, ಅಲ್ಪಸಂಖ್ಯಾತರು ರಕ್ಷಣೆ ಇಲ್ಲ, ಅದ್ರ ಬಗ್ಗೆ ಯಾರಿಗೆ ಇವರಿಗೆ ಗಮನ ಇಲ್ಲ. ಆದ್ರೆ ಇವ್ರ ಗಮನ ಇರ್ತಕ್ಕಂಥದ್ದು ಏನಂದ್ರೆ, ಇವತ್ತು ಕೇವಲ BJP ಇರಬೇಕು, BJP ಅಂತ ಇರ್ತಕ್ಕಂತ ಪಕ್ಷಗಳು ಇರಬಾರ್ದು, ವ್ಯಕ್ತಿಗಳು ಇರಬಾರ್ದು ಅಂತಕ್ಕಂತ ಏನು ಇದು ಮುಡಿಲಿಸಮ್ ಅಂತ ಹೇಳ್ತೀವಿ, ಅಂತ ಮನೋಭಾವ ಇವತ್ತು ಇಟ್ಕೊಂಡು BJP ಇವತ್ತು ಅಧಿಕಾರ ನಡೆಸ್ತಾ ಇದೆ. ನಡೆಯಲ್ಲ BJP ಸರ್ಕಾರಕ್ಕೆ. ಹೋರಾಟ
ಧಿಕ್ಕಾರ 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 ಗುಲ್ಬರ್ಗ ಜಿಲ್ಲಾ ಪದವೀಧರ ಪತ್ತಿನ ಸಹಕಾರ ಸಂಘದ 25ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಅಪ್ಪಾರಾವ್ ಅಕ್ಕೋಣೆ ಹೇಳಿದರು. ಕಲಬುರಗಿ ಜಿಲ್ಲೆಯ ಸುಮಾರು 1,000ಕ್ಕೂ ಮೇಲ್ಪಟ್ಟು ಪದವೀಧರರು ಈ ಸಂಘದ ಸದಸ್ಯರಾಗಿದ್ದಾರೆ. ಸಾಮಾಜಿಕ ಕಳಕಳಿ ಹೊಂದಿರುವ ಸಂಘವು ಕಳೆದ ವರ್ಷ ಕೊಡಗು ಪ್ರವಾಹ ಸಂತ್ರಸ್ತರಿಗೆ 2.50 ಲಕ್ಷ ರೂಪಾಯಿ ನೀಡಿದೆ. ಈ ಸಂಘದ 25ನೇ ಬೆಳ್ಳಿ ಹಬ್ಬ ಸಂಭ್ರಮ ಆಚರಣೆಯನ್ನ ಇದೇ September 8ರಂದು ಮುಂಜಾನೆ 10:30ಕ್ಕೆ ಕಲಬುರಗಿಯ ಜಿಲ್ಲಾ ಕೋರ್ಟ್ ರಸ್ತೆಯ ವಿಶ್ವೇಶ್ವರಯ್ಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಪದವೀಧರ ಪತ್ತಿನ ಸಂಘದ ಅಧ್ಯಕ್ಷರಾದ ಅಪ್ಪಾರಾವ್ ಅಕ್ಕೋಣಿ ಹೇಳಿದರು. ಈ ಸಂದರ್ಭದಲ್ಲಿ ಬಸವರಾಜ ವಂಟಿ, ನಗಣ ಗಣಜುಲ್ಖೇಡ್, ಸಿದ್ದಪ್ಪ ಎಂವಿ ಸೋನಾಲ್ ಇದ್ದರು. ಇದರ ಮುಖ್ಯ ಉದ್ದೇಶ ಅಂತಂದ್ರೆ ಆರ್ಥಿಕ ಅವಶ್ಯಕತೆ ಇದ್ದವರಿಗೆ ಸಾಲವನ್ನು ಕೊಡ್ತಕ್ಕಂಥದ್ದು ಮತ್ತು ಅದನ್ನ ವಸೂಲಿ ಮಾಡತಕ್ಕಂಥ ಕಾರ್ಯಕ್ರಮ. ಮೊದಲಿಗೆ ಶುರು ಮಾಡಿದಾಗ ಕೇವಲ ನಮ್ಮ ಶೇರ್ ಅಮೌಂಟ್ ಎಷ್ಟಿತ್ತು ಅಂದರೆ ಒಂದು 3 ಲಕ್ಷ ರೂಪಾಯಿ ಶೇರ್ ಅಮೌಂಟ್ ಇತ್ತು. 1995ರಲ್ಲಿ ಇದನ್ನು ಪ್ರಾರಂಭ ಮಾಡಿದಾಗ ಕೇವಲ 3 ಲಕ್ಷ ರೂಪಾಯಿ ಶೇರ್ ಅಮೌಂಟ್ ಇತ್ತು ಮತ್ತು ಸುಮಾರು 300 ಜನ ಇದರ ಸದಸ್ಯರಾಗಿದ್ದರು. ಈಗ 1,000ಕ್ಕೂ ಮೇಲ್ಪಟ್ಟ ಸದಸ್ಯರಾಗಿದ್ದಾರೆ. ಸುಮಾರು 60 ಲಕ್ಷ ರೂಪಾಯಿಯ ಶೇರ್ ಅಮೌಂಟ್ ಆಗಿದೆ. ಇದರ ವೈಶಿಷ್ಟ್ಯ ಏನಂದರೆ ಈ ಯಾವುದೇ ಬ್ಯಾಂಕಿನಿಂದಾಗಲಿ ಯಾವುದೇ ಸರ್ಕಾರದಿಂದಾಗಲಿ ಯಾವುದೇ ಸಹಾಯವನ್ನು ಪಡೆಯದೇ ನಾವು ಸದಸ್ಯರಿಗೆ ಲೋನನ್ನು ಕೊಡ್ತಾ ಇದ್ದೇವೆ. ನಮ್ಮದೇ ಆದಂಥ ಬಂಡವಾಳವನ್ನು ಡೆವಲಪ್ ಮಾಡಿಕೊಂಡಿದ್ದೀವಿ ನಾವು. ಅಂದರೆ ನಾವು ಯಾರಿಗೂ ಸಾಲಗಾರರಿಲ್ಲ, ಆದರೆ ಸುಮಾರು 1 ಕೋಟಿವರೆಗಿನ ಸಾಲ ಕೊಟ್ಟಿದ್ದೇವೆ. ಮತ್ತು ಅನೇಕ ಸಂಘ ಸಂಸ್ಥೆಗಳು, ವಿಶೇಷವಾಗಿ ಸಹಕಾರಿ ಸಂಘಗಳು ಪ್ರಾರಂಭ ಆಗಿ ಪ್ರಾರಂಭದ ವರ್ಷ ಯಾರೂ ಲಾಭಾಂಶ ಕೊಡೋದಿಲ್ಲ. ಯಾಕಂದರೆ ಅದನ್ನು ಸ್ಟಾರ್ಟ್ ಮಾಡಲಿಕ್ಕೆ, ಉದ್ಘಾಟನಾ ಸಮಾರಂಭಕ್ಕೆ, ಜನರಲ್ ಮಾಡಿ ಮೀಟಿಂಗ್ಗೆ ಖರ್ಚು ಜಾಸ್ತಿ ಆಗಿರ್ತದೆ ಅಂತೇಳಿ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಆಲಗೂರಿನಲ್ಲಿ ಅಮಾನವೀಯತೆ ತೋರಿದ ಕೋಆಪರೇಟಿವ್ ಸೊಸೈಟಿ ಸಿಬ್ಬಂದಿ ವಿರುದ್ಧ ಸಂತ್ರಸ್ತರು ಪ್ರತಿಭಟನೆಯನ್ನು ನಡೆಸಿದರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಆಲಗೂರು ಕೃಷ್ಣಾ ನದಿ ಪ್ರವಾಹಕ್ಕೆ ನಲುಗಿದ ಆಲಗೂರು ಗ್ರಾಮಸ್ಥರಿಗೆ ಮಹಾವೀರ್ ಕೋಆಪರೇಟಿವ್ ಸೊಸೈಟಿಗೆ ದಾನಿಗಳು ಸಂತ್ರಸ್ತರಿಗೆ ಹಂಚುವಂತೆ ದವಸ ಧಾನ್ಯಗಳನ್ನು ನೀಡಿದ್ರು. ಇನ್ನು ಸಂತ್ರಸ್ತರಿಗೆ ಹಂಚಿಕೆ ಮಾಡಿಲ್ಲ. ಸೊಸೈಟಿ ಒಳಗೆ ಮುಚ್ಚಿಟ್ಟು ಸಂತ್ರಸ್ತರಿಗೆ ಸಿಬ್ಬಂದಿ ವಂಚನೆ ಮಾಡಿದ ಮಹಾವೀರ್ ಕೋಆಪರೇಟಿವ್ ಬ್ಯಾಂಕ್ನ ಸಿಬ್ಬಂದಿ ವಿರುದ್ಧ ಸಂತ್ರಸ್ತರು ಆರೋಪ ಮಾಡಿದ್ದಾರೆ. ಕೃಷ್ಣಾ ನದಿ ಪ್ರವಾಹಕ್ಕೆ ನಲುಗಿದ ಆಲಗೂರು ಗ್ರಾಮಸ್ಥರ ಸ್ಥಳಕ್ಕೆ ತಹಸೀಲ್ದಾರ್ ಪ್ರಶಾಂತ ಚನಗೊಂಡ ಆಗಮಿಸಿ ದವಸ ಧಾನ್ಯ ಹಂಚಿಕೆ ಮಾಡಿಸುವಂತೆ ಆಗ್ರಹಿಸಿದರು. ಸೊಸೈಟಿ ಸಿಬ್ಬಂದಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದರು. ಚಿಂಚೋಳಿಯ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಮ್ಮಿಕೊಂಡ ಕುಷ್ಠರೋಗ ಪತ್ತೆ ಹಚ್ಚುವ ಆಂದೋಲನ ಕಾರ್ಯಕ್ರಮ ನಡೆಯಿತು. ಕೇಂದ್ರ ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸಿದ ಪ್ರತಿಯೊಂದು ಯೋಜನೆಗಳು ಬಡವರಿಗೆ ತಲುಪುವುದು ಪ್ರತಿಯೊಬ್ಬ ಅಧಿಕಾರಿಗಳ ಕರ್ತವ್ಯವಾಗಿದೆ ಎಂದು ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಹೇಳಿದರು. ಪಟ್ಟಣದಲ್ಲಿರುವ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಮ್ಮಿಕೊಂಡ ಕುಷ್ಠರೋಗ ಪತ್ತೆ ಹಚ್ಚುವ ಆಂದೋಲನಕ್ಕೆ ಚಾಲನೆ ನೀಡಿ ಮಾತನಾಡುತ್ತಾ, ಸುಸರ್ಜಿತವಾದ ಆಸ್ಪತ್ರೆಯಲ್ಲಿ ಯಾವುದೇ ಸಮಸ್ಯೆಗಳಿದ್ರೆ ನನ್ನ ಗಮನಕ್ಕೆ ತಂದು ಸರಿಪಡಿಸಿಕೊಳ್ಳಬೇಕು ಎಂದರು. ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಪ್ರತಿಯೊಬ್ಬ ಅಧಿಕಾರಿಯೂ ಒಗ್ಗಟ್ಟು ಸೇವೆ ಸಲ್ಲಿಸಿದರೆ ಮಾತ್ರ ಕ್ಷೇತ್ರವನ್ನು
ಸಾಗಿಸಲು ಸಾಧ್ಯವಾಗುತ್ತದೆ ಎಂದು ಮಾತನಾಡಿದರು. ಅದೇ ರೀತಿ ತಾಲೂಕಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಮೊಹಮ್ಮದ್ ಗಫಾರ್ ಮಾತನಾಡಿ, ಸಮುದಾಯದಲ್ಲಿ ಬದುಕುವವರಲ್ಲಿ ಗೌಪ್ಯವಾಗಿ ಇರುವ ಹಳದಿ, ತಾಮ್ರ, ಇತರೆ ಬಣ್ಣದ ಮಚ್ಚೆಗಳನ್ನು ಪತ್ತೆ ಹಚ್ಚಿ ಕುಷ್ಠರೋಗ ನಿರ್ಮೂಲನೆ ಮಾಡುವುದು ಯೋಜನೆಯ ಗುರಿಯಾಗಿದ್ದು ಎಲ್ಲರೂ ಸಹಕರಿಸಬೇಕು ಎಂದರು. ಈಗಾಗಲೇ ತಾಲೂಕಿನಾದ್ಯಂತ 394 ಜನರ ತಂಡ ರಚಿಸಲಾಗಿದೆ. 39 ಸೂಪರ್ವೈಸರ್ಗಳನ್ನು ನೇಮಿಸಲಾಗಿದೆ. ಆಶಾ ಕಾರ್ಯಕರ್ತೆಯರು, ಸ್ವಯಂ ಸೇವಕರು ಸೆಪ್ಟೆಂಬರ್ 5 23 ಎಲ್ಲಾ ಗ್ರಾಮ ತಾಂಡಗಳಿಗೆ ಸಂಚರಿಸಿ ಮನೆ ಮನೆಗೆ ತೆರಳಿ ರೋಗಗಳನ್ನು ಪತ್ತೆ ಹಚ್ಚಿ ಯೋಜನೆ ಯಶಸ್ವಿಗೊಳಿಸಬೇಕೆಂದು ಮಾತನಾಡಿದರು. ನಂತರ ಮಕ್ಕಳಿಗೆ ಲಸಿಕೆ ಹಾಕಿದರು. ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಅಧ್ಯಕ್ಷೆ ರೇಣುಕಾ ಚೌಹಾಣ್, ಡಾಕ್ಟರ್ ಸಂತೋಷ್ ಪಾಟೀಲ್, ಡಾಕ್ಟರ್ ಅನಿಲ್ ಕುಮಾರ್ ರಾಠೋಡ್, ಡಾಕ್ಟರ್ ಸಂಜಯ್ ಗೋಳಿ, ರುದ್ರಶೆಟ್ಟಿ ಪಡಶೆಟ್ಟಿ, ಅರುಣ್ ಪವಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಡಿಯಲ್ಲಿ ನಮ್ಮ ತಾಲೂಕಿನಲ್ಲೇ ನಮ್ಮ ತಾಲೂಕಿನ 11 PSC, 2 CSC, 1 ಜನರಲ್ ಹಾಸ್ಪಿಟಲ್ ಮತ್ತು 45 ಉಪಕೇಂದ್ರಗಳು ಸಬ್ಸೆಂಟರ್ನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇದನ್ನು ಶಾಸಕರು ಮಾಡಿದ್ದಾರೆ. ಅದೇ ರೀತಿಯಾಗಿ ನಾವು ನಂಬರ್ ಆಫ್ ವಿಲೇಜಸ್ ಸೆಲೆಕ್ಟೆಡ್, ಈ ಒಂದು ಕಾರ್ಯಕ್ರಮದಡಿಯಲ್ಲಿ ತಾಲೂಕಿನ 227 ಗ್ರಾಮಗಳು ಸೆಲೆಕ್ಟ್ ಮಾಡಿದ್ದೇವೆ. ನಂಬರ್ ಆಫ್ ಹೌಸ್ ಹೋಲ್ಡ್ ಟೋಟಲ್ 55,195 ಮನೆಗಳಿಗೆ ನಮ್ಮ ತಂಡದ ಸದಸ್ಯರು ಭೇಟಿ ಕೊಡುತ್ತಾರೆ. ಅಂಗನವಾಡಿ ಸೆಂಟರ್ ಸೆಲೆಕ್ಟೆಡ್ 354, ಟೋಟಲ್ ಟೀಮ್ಸ್ ನಾವು ತಾಲೂಕಿನಲ್ಲಿ ಮಾಡಿದ್ದು 197. ಅದರಲ್ಲೇ ಟೀಮ್ ಮೆಂಬರ್ಸ್, ಒನ್ ಟೀಮ್ ಅಲ್ಲೇ 20 ಮೆಂಬರ್ ಇರ್ತಾರೆ. ಒಬ್ಬರು ಮೇಲ್, ಒಬ್ಬರು ಫಿಮೇಲ್, ಒಬ್ಬರು ಗಂಡ, ಒಬ್ಬರು ಹೆಣ್ಣು. ಆಶಾ ಫೇಮಸ್ ಆಗಿತ್ತು. ಸುಶ್ರುತ ಅವರು ಆಪರೇಷನ್ ಎಲ್ಲ ಮಾಡಿ ಸೂಚನೆ ಹಾಕೋದು ಎಲ್ಲ ಇಲ್ಲಿಂದ ಸ್ಟಾರ್ಟ್ ಆಗಿ ನಮ್ಮೊಂದು ಒಳ್ಳೆ ಅವಕಾಶ. ನಮ್ಮ ಹಳ್ಳಿ ಹಳ್ಳಿಯಲ್ಲಿ ನಮ್ಮ ಮೆಡಿಕಲ್ ಫೀಲ್ಡ್ ಅವೇರ್ನೆಸ್ ತಂದ್ರೆ ಎಲ್ಲ ಗೊತ್ತಾಗುತ್ತೆ. ನಮ್ಮ ಮೆಡಿಕಲ್ ಫೀಲ್ಡ್ ಸರ್ಕಾರ ಕಡೆಯಿಂದ ಬಹಳಷ್ಟು ಯೋಜನೆಗಳಿದೆ. ಒಂದು ಅವೇರ್ನೆಸ್ ಬಂದ್ರೆ ಎಲ್ಲ ಸ್ವಲ್ಪ ಅಲರ್ಟ್ ಆಗಿ ಬರ್ತಾರೆ. ಪೇಷಂಟ್ ಮತ್ತೆ ಡಿಸೀಸಸ್ ಏನ್ ರೆಪ್ರೆಸೆಂಟಿವಿ ಅದು ಕಮ್ಮಿ ಆಗುತ್ತೆ. ಹಾಗೆ ಟ್ಯೂಬರ್ಕ್ಲೋಸಿಸ್ ಪ್ರೋಗ್ರಾಮು ಇದೆ, ಸಾಕಷ್ಟು ಪ್ರೋಗ್ರಾಮ್ಗಳಿದೆ. ನಾವು ಕಡೆಯಿಂದ ಏನಿದೆ, ಏನು ಡಿಫ್ರೆನ್ಸ್ ಏನಾಗ್ತಿದೆ ಅಂದ್ರೆ ಅವೇರ್ನೆಸ್ ಇಲ್ಲ. ಅದಕ್ಕೆ ತಾವೆಲ್ಲರೂ ತಾಲೂಕು ಆಫೀಸರ್ಸ್, ಮೆಡಿಕಲ್ ಆಫೀಸರ್, ಹೆಲ್ತ್ ಆಫೀಸರ್, ಆಶಾ ವರ್ಕರ್ಸ್ ಎಲ್ಲ ಇರುವಂತ ನೀವು ಎಲ್ಲ ಹೋಗ್ಬಿಟ್ಟು ಅವೇರ್ನೆಸ್ ತರಬೇಕು. ನೀವು ಈ ಯೋಜನೆ ಅಂದ್ರೆ ಇದು ಮಾತ್ರ ಯೋಜನೆ, ಅದ್ರ ಬಗ್ಗೆ ನಾವು ಅವೇರ್ನೆಸ್ ತರಬೇಕು. ನಾವು ಸರ್ಕಾರ ವತಿಯಿಂದ ರಾಜ್ಯದಲ್ಲಿ ಮತ್ತೆ ಕೇಂದ್ರದಲ್ಲಿ ಸ್ಕೀಮ್ಸ್ ಅವ್ರು ಹೇಳ್ಬೇಕು. ಇಂಥ ಸ್ಕೀಮ್ಸ್ ಇದೆ, ನೀವು ಬೆನಿಫಿಟ್ ತಗೋಬೇಕು. ನಿಮ್ಮ ಹತ್ರ ಈ ಡಾಕ್ಯುಮೆಂಟ್ಸ್ ಅವ್ರ ಹತ್ರ ಇಲ್ಲ ಅಂದ್ರೆ ನೀವು ಹೇಳಬೇಕು. ಈ ತರ ಡಾಕ್ಯುಮೆಂಟ್ಸ್ ಇದ್ರೆ ಬೆನಿಫಿಟ್ ತಗೋಬೋದು. ಮತ್ತೆ ಇನ್ನೊಂದು ರೋಟಾವೈರಸ್ ಆಯ್ತು. ಇದು ರೋಟಾವೈರಸ್ ಅಂದ್ರೆ ಇದು ಕಾಮನೆಸ್ಟ್, ಒನ್ ಆಫ್ ದ ಕಾಮನೆಸ್ಟ್ ಕಾಸ್ ದೂರದರ್ಶನ ಆಗಬೇಕು. ಮಕ್ಕಳಲ್ಲಿ ದೂರದರ್ಶನ ಆಗಕ್ಕೆ ಕಾಮನೆಸ್ಟ್ ಕಾಸ್ ಇದೊಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು 11th ಸ್ಟೇಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹತ್ತು ಸ್ಟೇಟ್ ಅಲ್ಲಿ ಅವ್ರಿಗೆ ಇಂಟ್ರೊಡ್ಯೂಸ್ ಆಗಿತ್ತು. ಮಾಜಿ ಇಂಧನ ಸಚಿವ ಡಿಕೆ ಶಿವಕುಮಾರ್ ಬಂಧನ ಖಂಡಿಸಿ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಾರುಗೆರೆ ಪಟ್ಟಣದಲ್ಲಿ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದರು. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಾರೋಗೆರೆಯಲ್ಲಿ ಡಿಕೆ ಶಿವಕುಮಾರ್ ಬಂಧನವನ್ನು ಖಂಡಿಸಿ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚುವ ಮೂಲಕ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು.
ಏಳಿಗೆಯನ್ನು ನೋಡ್ಲಿಕ್ಕಾಗದೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಇರಬಹುದು, ಅಮಿತ್ ಶಾ ಇರಬಹುದು, ನಮ್ಮ ಕಾಂಗ್ರೆಸ್ ನಾಯಕರನ್ನ ಬಂಧನ ಮಾಡಿದ್ದಾರೆ. ಅದೇ ರೀತಿ ಡಿ ಕೆ ಶಿವಕುಮಾರ ಸಾಹೇಬರನ್ನು ಕೂಡ ಬಂಧನ ಮಾಡಿದ್ದಾರೆ ಇಡಿಯನ್ನು ಬಳಸಿ. ದಯವಿಟ್ಟು ಆದಷ್ಟು ಬೇಗನೆ ರಾಷ್ಟ್ರಪತಿ ಅವರಿಗೆ ನಾವು ಮನವಿ ಮಾಡ್ತೀವಿ, ಡಿ ಕೆ ಶಿವಕುಮಾರ ಬಂಧನದಿಂದ ಮುಕ್ತಗೊಳಿಸಬೇಕು. ಈ ಕರ್ನಾಟಕ ರಾಜ್ಯ ಇರಬಹುದು, ಇಡೀ ದೇಶದಲ್ಲಿ ಸಂವಿಧಾನ ಉಳಿಬೇಕು, ಪ್ರಜಾಪ್ರಭುತ್ವ ಉಳಿಬೇಕಾಗಿತ್ತು ಅಂತಂದ್ರೆ ಎಲ್ಲ ಪ್ರಜಾಪ್ರಭುತ್ವ ಒಂದು ಸರ್ಕಾರದಲ್ಲಿ ವಿರೋಧ ಪಕ್ಷ. ಕಾಂಗ್ರೆಸ್ನ ಮಾಜಿ ಸಚಿವ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಬಂಧನ ಹಿನ್ನೆಲೆ ರಾಮನಗರ ಸಂಪೂರ್ಣ ಸ್ತಬ್ಧ, ಹಲವೆಡೆ ಇಂದು ಮುಂದುವರಿದ ಪ್ರತಿಭಟನೆ. ಮಾಜಿ ಸಚಿವ ಡಿ ಕೆ ಶಿವಕುಮಾರ್ ಬಂಧನ ಖಂಡಿಸಿ ಎರಡನೇ ದಿನವೂ ಪ್ರತಿಭಟನೆ ಮುಂದುವರೆದಿದ್ದು ರಾಮನಗರ ಜಿಲ್ಲೆ ಬಂದ್ ಯಶಸ್ವಿಯಾಗಿದೆ. ರಾಜ್ಯದ ಹಲವೆಡೆ ರಸ್ತೆ ತಡೆ, ಧರಣಿ, ಸತ್ಯಾಗ್ರಹಗಳು ನಡೆದಿವೆ. ಡಿ ಕೆ ಶಿವಕುಮಾರ್ ಅವರ ಬಂಧನ ವಿರೋಧಿಸಿ ರಾಮನಗರ ಜಿಲ್ಲಾ ಬಂದ್ಗೆ ಇಂದು ಕರೆ ನೀಡಲಾಗಿತ್ತು. ನಿನ್ನೆ ನಡೆದ ಪ್ರತಿಭಟನೆಯಲ್ಲಿ ಹಲವೆಡೆ ಕಲ್ಲು ತೂರಾಟವಾಗಿ ಬಸ್ಗಳಿಗೆ ಬೆಂಕಿ ಹಚ್ಚಿದ್ರಿಂದಾಗಿ ಯಾವುದೇ ಬಸ್ಗಳು ರಸ್ತೆಗಿಳಿಯಲಿಲ್ಲ. ಯಾವುದೇ ಅನಾಹುತಗಳು ಸಂಭವಿಸದಂತೆ ಪೊಲೀಸ್ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. ಡಿ ಕೆ ಶಿವಕುಮಾರ್ ಸ್ವಕ್ಷೇತ್ರ ಕನಕಪುರದಲ್ಲಿಯೂ ಭಾರಿ ಪ್ರತಿಭಟನೆ ನಡೆದಿದ್ದು ಅಂಗಡಿ ಮುಗ್ಗಟ್ಟುಗಳು ಕೂಡ ಮುಚ್ಚಲ್ಪಟ್ಟಿದ್ದವು. ಇದೇ ರೀತಿಯಾಗಿ ಮಾಗಡಿ, ಚನ್ನಪಟ್ಟಣ, ಹೊಸಕೋಟೆ, ಗೌರಿಬಿದನೂರು ಸೇರಿದಂತೆ ಮತ್ತಿತರ ಹಲವೆಡೆ ಇಂದು ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಡಿ ಕೆ ಶಿ ಚಿದಂಬರಂ ಮೇಲೆ ದ್ವೇಷದ ರಾಜಕಾರಣ ನಡೆಯುತ್ತಿದೆ, ಇದರ ಬಗ್ಗೆ ನಾವು ಸಭೆ ಸೇರಿ ಚರ್ಚಿಸಿದ್ದೇವೆ ಎಂದು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಹಿರಿಯ ಕಾಂಗ್ರೆಸ್ ನಾಯಕರ ಸಭೆ ನಂತರ ಮಾತನಾಡಿದ ಗುಂಡೂರಾವ್, ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಕಾನೂನು ಸಚಿವರಾಗಿ ಕೆಲಸ ಮಾಡಿದವರು, ಇಂತಹ ಸೇಡಿನ ರಾಜಕಾರಣ ನಾವು ನೋಡಿಲ್ಲ, ನಾವು ಇಡಿಐಟಿ ವಿಚಾರಣೆಗೆ ಆಕ್ಷೇಪಿಸಿಲ್ಲ, ಉದ್ದೇಶ ಸರಿಯಿಲ್ಲ ಎಂದಾಗಿ ನಾವು ಪ್ರತಿಭಟನೆ ಮಾಡಬೇಕಾಗುತ್ತದೆ. ಮೋದಿ ಪ್ರಧಾನಿಯಾದ ಬಳಿಕ ಕಾನೂನು ಪ್ರಕಾರ ಹೋಗ್ತಿಲ್ಲ, ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಗಂಡಾಂತರವಿದೆ, ಬಿಜೆಪಿ ಷಡ್ಯಾಂತರಕ್ಕೆ ತಕ್ಕ ಉತ್ತರ ಕೊಡ್ತೀವಿ, ಪಕ್ಷ ಒಟ್ಟಾರೆ ಇದರ ಬಗ್ಗೆ ಹೋರಾಡಲಿದೆ, ದೇಶದ ಆರ್ಥಿಕತೆ ಪರಿಸ್ಥಿತಿ ಕುಸಿಯುತ್ತಿದೆ, ಇದರ ಬಗ್ಗೆ ಸರ್ಕಾರ ಗಮನ ಹರಿಸುತ್ತಿಲ್ಲ, ರಾಜಕೀಯ ಲೆಕ್ಕಕ್ಕಾಗಿ ಇಂತಹ ಪ್ರಯತ್ನ ನಡೆಸುತ್ತಿದ್ದಾರೆ, ಹೀಗಾಗಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತೇವೆ ಎಂದರು. ಮಾಜಿ ಸಚಿವ ಎಚ್ ಸಿ ಮಹದೇವಪ್ಪ ಮಾತನಾಡಿ, ಪ್ರಜಾಪ್ರಭುತ್ವವನ್ನ ಬುಡಮೇಲು ಮಾಡಲು ಹೊರಟಿದ್ದಾರೆ, ಚಿದಂಬರಂ ಡಿ ಕೆ ಶಿವಕುಮಾರ್ ಅವರ ಮೇಲೆ ದಬ್ಬಾಳಿಕೆ ನಡೆಯುತ್ತಿದೆ, ಇದರಲ್ಲಿ ರಾಜಕೀಯ ಪ್ರೇರಣೆ ಕಾಣುತ್ತಿದೆ, ದೇಶದಲ್ಲಿ ವಾಕ್ ಸ್ವತಂತ್ರವನ್ನ ಕಸಿದುಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. ಪ್ರತಿಯೊಬ್ಬರಲ್ಲೂ ಕೂಡ ಯಾಕಂದ್ರೆ ಬಹಳ ಅಪಾರ ಅನುಭವ ಇರತಕ್ಕಂಥ ವ್ಯಕ್ತಿಗಳೆಲ್ಲ ಬಂದಿದ್ರು. ಈ ರೀತಿಯಾದಂಥ ಒಂದು ನಡವಳಿಕೆ ನಾವು ಯಾರೂ ಕೂಡ ನೋಡಿರಲಿಲ್ಲ ಅಂತ ಅನೇಕ ಜನರು ಕೂಡ ಹೇಳಿದ್ರು. ವೀರಪ್ಪ ಮೊಯ್ಲಿ ಅವರು ಖುದ್ದು ಲಾ ಮಿನಿಸ್ಟರ್ ಆಗಿ ಕೆಲಸ ಮಾಡಿರ್ತಕ್ಕಂಥವ್ರು, ರಮೇಶ್ ಕುಮಾರ್ ಅವರು ಸ್ಪೀಕರ್ ಆಗಿ ಕೆಲಸ ಮಾಡಿ ಭಾಳ ಎಲ್ಲ ಗೊತ್ತಿರೋರ್ತವರು, ಅನೇಕ ಸೀನಿಯರ್ ಲೀಡರ್ಸ್ ಎಲ್ಲ ಬಂದಿದ್ದರು, ಪರಮೇಶ್ವರ್ ಅವರು ಕೂಡ ಬಂದಿದ್ದರು, ಮಾದೇವಪ್ಪನವರು ಕೂಡ ಬಂದಿದ್ದರು, ಅನೇಕ ಜನ ಬಂದಿದ್ದರು, ಎಲ್ಲರೂ ಅನೇಕ ಲೀಡರ್ಸ್ ಎಲ್ಲ ಬಂದಿದ್ದರು, ಕೆ ಎಚ್ ಮುನಿಯಪ್ಪನವರು ಬಂದಿದ್ದರು. ಸೊ ಅದರಿಂದ ಈ ರೀತಿಯಾದಂಥ ಒಂದು ಸೇಡಿನ ರಾಜಕಾರಣ ಇತಿಹಾಸದಲ್ಲಿ ನಾವು ನೋಡಿಲ್ಲ ದೇಶದಲ್ಲಿ. ಸರಿ ತಪ್ಪು ಅಥವಾ ಯಾರು ಏನಾದರೂ ತಪ್ಪು ಮಾಡಿದರೆ, ಭ್ರಷ್ಟಾಚಾರ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ಕಾನೂನು ಪ್ರಕಾರ ಆಗ್ತಕ್ಕಂಥದ್ರಲ್ಲಿ ಯಾರೂ ಕೂಡ ಅದಕ್ಕೆ ಅಡ್ಡ ಬರೋದಿಲ್ಲ. ಯಾವಾಗ ನಿಮ್ಮ ಉದ್ದೇಶವೇ ಸರಿ ಇರೋದಿಲ್ವೋ ಅಥವಾ ನಿಮ್ಮ ಇದು ಮಾಡ್ತಕ್ಕಂಥದ್ದಕ್ಕೆ ನಿಮ್ಮ ಆಲೋಚನೆಯೇ ತಪ್ಪಾಗಿದ್ದರೆ ಆವಾಗ ನಾವು ಇದನ್ನು ಪ್ರಶ್ನೆ ಮಾಡಲೇಬೇಕಾಗ್ತದೆ. ಇವತ್ತು ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಲೀಡರ್ಸನ್ನು, ಬೇರೆ ಬೇರೆ ಪಕ್ಷದ ಲೀಡರ್ಸನ್ನು ಯಾರು ಬಿ ಜೆ ಪಿ ವಿರುದ್ಧ ನಿಲ್ತಾರೆ ಅಂಥವ್ರ ಮೇಲೆ ನೀವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟನ್ನು, ಸಿ ಬಿ ಐನ ನೀವು ದುರ್ಬಳಕೆ ಮಾಡೋಕ್ಕೆ ಶುರು ಮಾಡಿದ್ರೆ ನಾವು ಎಲ್ಲಿಗೆ ಹೋಗಬೇಕು ಈ ದೇಶ? ಕಾಂಗ್ರೆಸ್ ಇದ್ದಾಗ ಭಾಳಷ್ಟು ಜನ ಕಾಂಗ್ರೆಸ್ ಬಗ್ಗೆ ಟೀಕೆ ಮಾಡ್ತಾಯಿದ್ರು, ಆವಾಗಲೂ ಕೂಡ ಸುಪ್ರೀಂ ಕೋರ್ಟಲ್ಲಿ ಏನೋ ಒಂದ್ಸಲ ಹೇಳಿಕೆ ಅಥವಾ ಯಾರೋ ಹೇಳಿಕೆ ಕೊಟ್ಟಿದ್ರು ಸಿ ಬಿ ಐ ಬಗ್ಗೆ, ಇದೊಂದು ಕೇಜ್ಡ್ ಬ್ಯೂರೋ ಅಂತ ಏನೋ ಒಂದು ಹೇಳಿಕೆ ಕೊಟ್ಟಿದ್ರು, ಕೇಜ್ಡ್ ಪ್ಯಾರೆಟ್ ಅಂತ. ಇವತ್ತೇನಾಗಿದೆ, ಈ ಈ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ನೀವು ಇನ್ಸಿಡೆಂಟ್ಸನ್ನು ಗಮನಿಸಿದ್ರೆ ಕಾನೂನಿನ ಪ್ರಕಾರ ಹೋಗ್ತಾ ಇಲ್ಲ ಅವರು. ಮತ್ತು ರಾಜಕೀಯದ ದುರುದ್ದೇಶ ಇಟ್ಕೊಂಡು ಈ ಎಲ್ಲ ಕ್ರಮಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಇದನ್ನು ನಾವು ಸಂಪೂರ್ಣವಾಗಿ ಇದನ್ನು ಟೀಕೆ ಮಾಡ್ತಾ ಇದ್ದೀವಿ, ಖಂಡಿಸ್ತಾ ಇದ್ದೀವಿ. ಈ ತರಹದ ರಾಜಕಾರಣ ನಾವು ಎಲ್ಲೂ ಕೂಡ ಕಂಡಿಲ್ಲ, ನೋಡಿಲ್ಲ. ಮತ್ತು ಇದರಿಂದ ದೇಶಕ್ಕೆ, ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಗೇ ಒಂದು ಗಂಡಾಂತರ ಇದೆ. ಇದನ್ನು ನಾವು ಎಲ್ಲರೂ ಒಗ್ಗಟ್ಟಿನಿಂದ ಎದುರಿಸ್ಬೇಕು. ಕಾಂಗ್ರೆಸ್ ಪಕ್ಷ ಇದನ್ನು ಒಕ್ಕೊರಳಿನಿಂದ ನಾವು ಇದನ್ನು ಎದುರಿಸ್ತೀವಿ. ಬಿ ಜೆ ಪಿಯವರ ಷಡ್ಯಂತ್ರಕ್ಕೆ, ಅವರ ವಂಚನೆ ಮೋಸಕ್ಕೆ ತಕ್ಕ ಉತ್ತರ ಕೊಡ್ತಕ್ಕಂಥದ್ದಕ್ಕೆ ನಾವು ಜನಾಭಿಪ್ರಾಯವನ್ನು ಮೂಡಿಸ್ತೀವಿ, ಜನರ ಮುಂದೆ ಹೋಗ್ತೀವಿ.
ಜನರಿಗೆ ತಿಳುವಳಿಕೆ ಹೇಳ್ತೀವಿ ಮತ್ತು ಮಾಧ್ಯಮಗಳ ಮುಖಾಂತರ ಕೂಡ ನಾನು ನಿಮ್ಮಲ್ಲೂ ಮನವಿ ಮಾಡ್ತೀನಿ, ಈ ವಿಚಾರಗಳ ಬಗ್ಗೆ ತಾವು ಹೆಚ್ಚಿನ ಚರ್ಚೆ ಮಾಡ್ತಕ್ಕ ಅವಕಾಶ ಕೊಡಬೇಕು. ಇವತ್ತು ದೇಶದ ಪರಿಸ್ಥಿತಿ ಏನಾಗ್ತಾ ಇದೆ, 6 ವರ್ಷ 5 ವರ್ಷಕ್ಕಿಂತ ಹೆಚ್ಚಾಗಿದೆ ಅವರು ಮೋದಿಯವರು ಪ್ರಧಾನಮಂತ್ರಿಯಾಗಿ, ದೇಶದ ಪರಿಸ್ಥಿತಿ ಏನಿದೆ. ಇವಿಷ್ಟು ಇವತ್ತಿನ ಸುದ್ದಿ ಸಮಾಚಾರಗಳು, ಈಗ ನೋಡ್ತಾ ಇದ್ದಾರೆ.